ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಮಾಡಿದೆ. ಹಿರಿಯರ ಆಶೀರ್ವಾದದಿಂದ ಇದೇ ದಿನಾಂಕ ಮಂಗಳವಾರ 10:00 ನಾನು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಿ ಇವತ್ತೇನು ಸುಮಾರು 1 ತಿಂಗಳಿನಿಂದ ಮನೆ ಮನೆಗೆ ತೆರಳಿ ಮತದಾರರನ್ನು ಜನರನ್ನು ಭೇಟಿ ಮಾಡಿ ನೀವು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು, ನಿಮ್ಮ ಪಾತ್ರ ಕೂಡ ನೀವು ಆಯ್ಕೆ ಮಾಡತಕ್ಕಂಥ ಅಭ್ಯರ್ಥಿಯಲ್ಲೇ ಆ ಒಂದು ಪ್ರೀತಿ ಆಶೀರ್ವಾದ ಇರಬೇಕು ಅಂತೇಳಿ ಮನೆಗೆ ಹೋಗಿ ಅವರು ಕೊಟ್ಟಂಥ 1 ರೂಪಾಯಿ ದೇಣಿಗೆ ಅದನ್ನು ನಾಮಪತ್ರದ ಡೆಪಾಸಿಟ್ಗಾಗಿ ಅದನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವತ್ತೇನು ಹೇಳಿದ್ದೆ ಆ ಸಂಗ್ರಹ ಆದಂಥ ದೇಣಿಗೆ ಅದು ಎಲ್ಲ ಮತದಾರರ ಆಶೀರ್ವಾದದ ಸಂಕಲ್ಪದ ದೇಣಿಗೆಯನ್ನು ಡೆಪಾಸಿಟ್ ಮಾಡೋದ್ರ ಮೂಲಕ ಜನರ ಸೇವಕನಾಗಿ ಜನರ ಏನಿವತ್ತು ಗದಗ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ರಾಜಕಾರಣ ಬದಲಾಗಬೇಕು, ಕುಟುಂಬ ರಾಜಕಾರಣದಿಂದ ಬೇಸತ್ತು, ಕಳೆದ ಬಾರಿ ಅಲ್ಪ ಮತಗಳಿಂದ ಪರಾಭವಗೊಂಡಿದ್ದ ಆ ಆಕ್ರೋಶ, ನೋವು, ಅಸಂಕಟ ಇನ್ನೂ ಜನರಲ್ಲಿದೆ. ಅವರ ಆಶೀರ್ವಾದದಿಂದ ಸಂಗ್ರಹ ಆದಂಥ ದೇಣಿಗೆ ಡೆಪಾಸಿಟ್ ಮಾಡೋದ್ರ ಮೂಲಕ ನಾಮಪತ್ರವನ್ನು ಸಲ್ಲಿಸಿ ಮತ್ತೆ ರಾಚೋಟೇಶ್ವರ ಒಕ್ಕಲಗಿರಿಯ ರಾಚೋಟೇಶ್ವರ ದೇವಸ್ಥಾನದಿಂದ ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು, ಹಿರಿಯರು, ಯುವ ಸ್ನೇಹಿತರು, ನನಗೆ ದೇಣಿಗೆ ಕೊಟ್ಟಂಥ ಎಲ್ಲ ಜನತೆ ಅಲ್ಲಿ ಅವ್ರಿಗೆ ಬರೋಕೆ ಹೇಳಿದ್ದೀವಿ. ಬೇಕು ಮತ್ತೊಮ್ಮೆ ನನಗೆ ಅಲ್ಲಿ ಬಂದು ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡಿದ್ದೀನಿ. ಅದರ ಜೊತೆಗೆ ಬೆಟಗೇರಿ ಭಾಗದ ಜನರು ಕೂಡ ಅಲ್ಲಿ ರಾಚೋಟೇಶ್ವರ ಗುಡಿಯಿಂದ ಬಂದು ಅಲ್ಲಿಂದ ಎಲ್ಲರ ಆಶೀರ್ವಾದ ತಗೊಂಡು ಅವ್ರ ಜೊತೆಗೆ ಹೆಜ್ಜೆ ಹಾಕುತ್ತಾ ನಮ್ಮ ಮುಖಂಡರಾದಂಥ ಸನ್ಮಾನ್ಯ ಸಿ ಪಾಟೀಲ್ರವರ ನೇತೃತ್ವದಲ್ಲಿ ಶಿವಕುಮಾರ್ ಅಣ್ಣ ಉದಾಸಿಯವರು ಭಾಗವಹಿಸ್ತಾರೆ, ಸಂಕನೂರು ಗುರುಗಳು ಭಾಗವಹಿಸ್ತಾರೆ, ಅದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರೊಂದಿಗೆ ಒಂದು ರೋಡ್ ಶೋ ಮುಖಾಂತರ ಹತ್ತಿಕಾಳ್ಕೋಟು, ಗಾಂಧಿ ಸರ್ಕಲ್, ಮಹೇಂದ್ರಕರ್ ಸರ್ಕಲ್ಲು ಅಲ್ಲ ಸಾರಿ ಹತ್ತಿಕಾಳ್ಕೋಟು, ಟಾಂಗಾಕೋಟು, ಮಹೇಂದ್ರಕರ್ ಸರ್ಕಲ್ಲು ಹಾಗೂ ಗಾಂಧಿ ಸರ್ಕಲ್ಲಿಗೆ ಬಂದು ಆ ರೋಡ್ ಶೋವನ್ನು ಅಲ್ಲಿ ಮುಕ್ತಾಯಗೊಳ್ಳುತ್ತೆ. ತಮ್ಮ ಮೂಲಕ ಎಲ್ಲ ಜನರಿಗೆ ನೀವೆಲ್ಲರೂ ಕೂಡ ಬಂದು ನೀವೇನು ಪ್ರೀತಿ ತೋರಿಸಿದ್ರಿ, ನೀವೇನು ನನಗೆ ದೇಣಿಗೆ ಕೊಟ್ಟಿದ್ರಿ, ನೀವೇನು ನನಗೆ ತುತ್ತು ಉಣಿಸಿದ್ರಿ, ಒಂದು ರೊಟ್ಟಿಯನ್ನು ಕೊಡೋದ್ರ ಮೂಲಕ ಅವತ್ತು ಎಲ್ಲರೂ ತಾವು ಬಂದು ನನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.